ஸ்ரீ குருப்யோ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம். ஸ்வாந்தஸ்தானந்த சய்யாய பூர்ண ஜ்ஞான ரசர்ணசே உத்துங்க வாக்தரங்காய மத்பதுர்தர்த்தயே நமஹ. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜன சிஷ்டம் நித்ய நிர்தூத கஷ்டம் ஹயமுக பத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்ம ரதாய ச பஜதாம் கல்பவ்ருக்ஷாய நமதாம் காமதேனவே நீலாகராக்ஷிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குரும் நம. ப்ரஹ்மச்சரிய ஹரிப்ரீதி சுவித்யா வாதசாலின இஷ்டதான் கஷ்டஹர்த்ரோன்னஹ வித்யாமான்யான் முனீன் நம. வாஜராஜ பதத்வந்த வாரிஜாசப்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமா பவந்தே வாசபதோ பிம்பசந்நிதௌ. சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். தஸ்ய வாக் தந்திர் நாமானி தானானி ததஸ்யேதம் வாசா தந்த்யா நாமபிஹி தாமபிஹி சர்வம் சிதம் சர்வம் ஹீதம் நாமானி. சர்வம் வாசா அபிவததி வஹந்தி ஹவா ஏனம் தந்தி சம்பத்தாஹ ஏவம் வேதா. உபனிஷத்து ஹெடதாயிதே. ஸ்ருதி ஸ்மிருதி ಈ ಎರಡೂ ಕೂಡ ಭಗವಂತನ ಆಜ್ಞೆ. ದೇವರು ಸಾಕ್ಷಾತ್ತಾಗಿ ನಮಗೆ ಕಾಣಿಸಿ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿಲ್ಲ. ಶ್ರುತಿ ವೇದ ಮತ್ತು ಸ್ಮೃತಿ ಪುರಾಣಾದಿಗಳು ಇವೆಲ್ಲ ಕೂಡ ಅದರಲ್ಲಿ ಭಗವಂತ ತಿಳಿಸಿಕೊಂಡು ನೀವು ಹೀಗಿರಬೇಕು ಅಂತ ಹೇಳ್ತಾರೆ. ತಸ್ಯ ನಾರಾಯಣಸ್ಯೈವ ಸರ್ವ ವೇದಾತ್ಮಿಕಾಹಿ ವಾಕ್. ತಸ್ಯ ನಾರಾಯಣಸ್ಯ ವಾಕ್ ಸರ್ವ ವೇದಾತ್ಮಿಕಾಹಿ ದೇವರ ಮಾತು ಅಂದ್ರು. ದೇವರ ಮಾತು ಅಂದ್ರೆ ಯಾವುದು? ಎಲ್ಲ ವೇದಗಳೇ ದೇವರ ಮಾತು. ತಂತಿ ರೂಪ ಜಗದ್ಬಂಧೇ ನಾಮ ಬ್ರಹ್ಮಾದಿಕಂ ಚಯತ್ ವಿಪ್ರ ಕ್ಷತ್ರಿಯ ವೈಶ್ಯಾದಿ ರೂಪಂ ಚ ಅಖಿಲಮೇವತು. ಇಲ್ಲಿ ಜಗತ್ತನ್ನ ಕಟ್ಟಿ ಹಾಕುವಂತಹ ದೊಡ್ಡ ಹಗ್ಗ ಯಾವುದು? ತಂತಿ. ನಾವು ತಂತಿ ಅಂತ ಕರಿತೀವಲ್ಲ, ಸಂಸ್ಕೃತದಲ್ಲೂ ತಂತಿ ಅಂತಲೇ ಕರೆಯು. ತಂತಿ ರೂಪ ಜಗತ್ ಬಂಧೇ ನಾಮ ಬ್ರಹ್ಮಾದಿಕಂ ಚಯತ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಹೆಸರು ಬ್ರಹ್ಮ ಮೊದಲಾದ ಹೆಸರುಗಳು ಮತ್ತು ಈ ವಾಕು ಎಲ್ಲವೂ ಜಗತ್ತನ್ನ ಕಟ್ಟಿ ಹಾಕಿದೆ ಅಂದ್ರೆ ನಡೆಸ್ತಾ ಇದೆ ಎಂದು ಹೇಳ್ತಾರೆ. ಈ ಜಗತ್ತೆಲ್ಲ ಎಂತಹದ್ದು? ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆದಿ ರೂಪವಾದ್ದು. ದಾಮ ತೇನೈವ ಬದ್ನಾಗಿ ಸಕಲಂ ಜಗದಚ್ಯುತ. ಭಗವಂತ ಅದೇ ಹಗ್ಗದಿಂದ ಕಟ್ತಾ ಇದ್ದಾನೆ. ಯಾವ ಹಗ್ಗ? ವೇದದಲ್ಲಿ ಹೇಳಿದ ಮಾತಿನಿಂದ ಜಗತ್ತನ್ನೆಲ್ಲ ಕಟ್ಟಿ ಬಿಡ್ತಾ ಇದ್ದಾನೆ. ಅರ್ಥ ಆಗಿಲ್ಲ ನಮಗೆ, ಹೇಗೆ ಕಟ್ತಾನೆ? ಅದಕ್ಕಂದ್ರು ಈಗ ನೋಡಿ, ಅಧಿಕ ಮಾಸದ ಕುರಿತು ಹೇಳಿದ್ಯಾರು? ದೇವರ. ಎಲ್ಲಿ? ಸ್ಮೃತಿಯಲ್ಲಿ. ಸ್ಮೃತಿ ಅಂದ್ರೆ ಪುರಾಣಗಳು. ಅದು ಜಗತ್ತನ್ನ ಕಟ್ಟಿ ಹಾಕಿದೆಯೋ ಇಲ್ವೋ? ಎಷ್ಟು ಎಲ್ಲರೂ ಓಡಿ ಓಡಿ ಅಧಿಕ ಮಾಸ ಅಧಿಕ ಮಾಸ ಅಧಿಕ ಮಾಸ. ಅದು ಭಗವಂತನ ಮಾತು ಕಟ್ಟಿ ಹಾಕಿ ಜಗತ್ತನ್ನ ನಡೆಸ್ತಾ ಇದೆ. ಒಂದಿಷ್ಟು ಗ್ರಹಣ ಬಂದುಕೊಳ್ಳೆ ಎಲ್ಲಾ ಇದು.
ಅಲ್ಲ ಇದು ನಮ್ಗೆ ಯಾಕೆ ಅಂತ ಕೊಡ್ಲಿಕ್ಕಿಲ್ಲ. ಆ ಮಾತು ಎಂಥದ್ದು ದೇವರದ್ದು ಅಂದ್ರೆ ಎಲ್ಲರ ತಲೆಯಲ್ಲಿ ಅಂದ್ರೆ ಮಾತಿನ ರೂಪದಲ್ಲಿ ಭಗವಂತ ಯಾರು ಯಾರ ವಿಶೇಷವಾಗಿ ಅನುಷ್ಠಾನ ಮಾಡಿಸಬೇಕು ಅಂತಿರ್ತಾನೋ ಅವರ ತಲೆಯಲ್ಲಿ ತಾನೇ ಒಂದು ರೂಪದಿಂದ ತೋರಿ ಅವರಲ್ಲಿ ಕೆಲಸ ಮಾಡಿಸಿಬಿಡ್ತಾನೆ. ಮಾತು ಕೇಳಿ ಬಿಡೋದು ಇದ್ಯಾವುದು ಇಲ್ಲವೇ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ದಾಮ ತೇನೈವ ಬದ್ನಾಗಿ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದ ರೂಪವಾದಂತಹ ಈ ಜಗತ್ತನ್ನ ಇದೇ ಹಗ್ಗ ಯಾವುದು ವೇದ ಇತಿಹಾಸ ಪುರಾಣಗಳು ಅದರಿಂದ ಕಟ್ತಾ ಇದ್ದಾನೆ. ಸರ್ವೇ ಹಿ ನಾಮ ಬಂತೋತ್ರ ಸರ್ವೇ ವೇದೋದಿತಾಹಾಪಿ. ಇನ್ನ ಈ ಹೆಸರು ಅಂತಿದೆಯಲ್ವಾ ವಾಕು ಅದರೊಳಗೆ ಹೆಸರು, ಈ ಹೆಸರಿನಿಂದ ಬಂಧಿತರಾಗ್ತಾರೆ. ಹೆಸರು ಹೆಂಗ್ ಕಟ್ಟಾಕತ್ತ ನಮ್ಮನ್ನ ನೋಡಿ, ಒಬ್ಬರಿಗೆ ಒಂದು ಹೆಸರು ಇಟ್ಟಿವೆ, ಒಂದು ಹೆಸರು ಇಟ್ಟಿವೆ ಸರಿಯಪ್ಪ, ಅಂತ ಹೆಸರು ಇನ್ನೊಬ್ಬರಿಗೂ ಇದೆ. ಆ ಮಾತು ಯಾರ ಹೆಸರು ಕರೆದುಕೊಳ್ಳೆ ಆ ವ್ಯಕ್ತಿ ಥಟ್ಟನೆ ತಿರುಗ್ತಾನೆ. ಚಿವಿ ಏ ನಂದಲ್ಲ, ಎಷ್ಟೋ ಜನ ಇರ್ಬೋದು ನನ್ನ್ಯಾ ಕರೀತಾರೆ ಇದ್ಯಾವುದಿಲ್ಲ, ಆ ಶಬ್ದ ಬಂದುಕೊಳ್ಳೆ ಥಟ್ಟನೆ ತಿರುಗಿ ಕೊನೆಗೆ ನಂದಲ್ಲ ಏನು ಅಂತ ಮತ್ತು ಎರಡನೇ ಮಾತದು. ಹೆಸರು ಅವರನ್ನ ಕಟ್ಟಿ ಹಾಕುತ್ತೆ, ಮಾತು ಎಲ್ಲರನ್ನ ಕಟ್ಟಿ ಹಾಕುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸರ್ವೇ ಹಿ ನಾಮವಂತೋತ್ರ ಸರ್ವೇ ವೇದೋದಿತಾ ಅಪಿ ವೇದಾತ್ಮಿಕ್ಯ ಯಥೋ ವಾಚಾ ವಿಷ್ಣುರು ವದತಿ ಸೋಖಿಲಂ. ಎಲ್ಲಾ ಮಾತುಗಳು ವೇದದಿಂದ ಬಂದಿದೆ, ಹಾಗೆ ವೇದದಿಂದ ಬಾರದೆ ನಮ್ಮ ಬಾಯಿಯಿಂದ ಬರುವ ಮಾತುಗಳಿದೆಯಲ್ವಾ ಅದನ್ನು ವಿಷ್ಣು ವದತಿ ಭಗವಂತನೇ ಮಾಡಿ ಮಾತಾಡಿಸೋದು. ವೇದವು ದೇವರೇ ಮಾತಾಡಿದ್ದು, ಅದರಿಂದ ಈ ವೇದದಲ್ಲಿ ಬಂದ ಹೆಸರುಗಳು ವೇದದಲ್ಲಿ ಅಲ್ಲದೆ ಬಂದ ಹೆಸರುಗಳು ಇವೆಲ್ಲವೂ ಭಗವಂತನೇ ಕೊಟ್ಟಿದ್ದು. ಏತತ್ ವಿಷ್ಣು ವಾಚೈವ ಬದ್ಧಂ ನಮಖ್ಯ ದಾಮಭಿಃ ಜ್ಞಾತ್ವಾ ಜಗದುಪಾಸ್ತೇತು ಯೋಗ್ಯಃ ಯೋಗ್ಯ ಸನ್ ತದುಪಾಸನೆ. ಹೇಳ್ತಾ ಇದ್ದಾರೆ, ಯಾರಾದರೆ ಈ ಜಗತ್ತನ್ನು ನೋಡಿದಾಗ ಇದು ಭಗವಂತನ ನಾಮದಿಂದ ಅಂದರೆ ಆತನ ಬಾಯಿಯಿಂದ ಬಂದ ಮಾತಿನಿಂದ ಕಟ್ಟಿ ಹಾಕಿದ್ದಾನೆ ಭಗವಂತ ಈ ಜಗತ್ತನ್ನ, ಎಲ್ಲವನ್ನ ತನ್ನ ಮಾತಿನಿಂದ ಆಡಿಸ್ತಾ ಇದ್ದಾನೆ ಅಂತ ಯಾರು ತಿಳಿಯುತ್ತಾರೋ ಆ ಉಪಾಸನೆಯಲ್ಲಿ ಯಾರು ಯೋಗ್ಯರೋ ಅವರು ತಂ ಪ್ರತ್ಯೇವ ಅಖಿಲಾನ್ಯವ ಭೂತಾನಿ ಸಹ ದೈವತೈಹಿ ಬಲಿಂ ಭರಂತಿ ಪಂಚಾಥ ಭೂತಾನ್ಯೇನಂ ವಹಂತಿ ಚ. ಆ ರೀತಿಯಲ್ಲಿ ಭಗವಂತನ ಮಾತು ಇಡೀ ಜಗತ್ತನ್ನ ಕಟ್ಟಿ ಹಾಕಿದೆ. ಭಗವಂತನ ಬಾಯಿಯಿಂದ ಬಂದ ಹೆಸರು ನಾಮ ಅವೆಲ್ಲವೂ ಜಗತ್ತನ್ನ ಕಟ್ಟಿ ಹಾಕಿದೆ ನಡೆಸ್ತಾ ಇವೆ ಎಂದು ಯಾರು ತಿಳಿಯುತ್ತಾರೋ ಅಂಥವರಿಗೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ಏನು, ಎಲ್ಲಾ ಜೀವರಾಶಿಗಳು ಎಲ್ಲ ಪಂಚಭೂತಗಳು ದೇವತೆಗಳು ಎಲ್ಲವೂ ಕೂಡ ಅವನಿಗೆ ಪೂಜೆಯನ್ನು ಮಾಡುತ್ತಾರಂತೆ. ಅಂಥ ಒಂದು ಯೋಗ್ಯತೆ ಬಂದ್ಬಿಡುತ್ತೆ ಈ ಚಿಂತನೆ ಮಾಡಿದರೆ. ಯೋಗ್ಯಶ್ಚಾಶ್ಚಾಹ ಉಪಾಸ್ಯಾಯ ಯೋಗ್ಯೋ ಬ್ರಹ್ಮಪದಸ್ಯಾಹ. ಹಾಗಾದರೆ ಈ ವಿಶೇಷವಾಗಿರತಕ್ಕಂತಹ ಉಪಾಸನೆಗೆ ಯಾರು ಯೋಗ್ಯರು ಅಂದರೆ ಬ್ರಹ್ಮಪದಕ್ಕೆ ಯೋಗ್ಯರು ಮಾತ್ರ ಇದಕ್ಕೆ ಯೋಗ್ಯರು. ಭೂತಯುಕ್ತೆ ರಥೇ ತಸ್ಮಾತ್ ಸತಿಷ್ಠತಿ ಸುರಕ್ಷಿತ. ಎಲ್ಲರಿಂದ ಕೂಡಿಕೊಂಡಿರುವಂತಹ ರಥದಲ್ಲಿ ದೇವತೆಗಳು ಅವರನ್ನು ಅರ್ಚನೆ ಮಾಡುತ್ತಾರಂತೆ. ಆದ್ದರಿಂದ ಬ್ರಹ್ಮಪದ ಯೋಗ್ಯರಿಗೆ ಇದು ಸಾಧ್ಯ, ನಾವು ನೆನೆಯಲಿಕ್ಕೆ ಮಾತ್ರ. ಹೇಳುತ್ತಾರೆ, ಮುಕ್ತ ಸಂಸದನ್ಯೇಷ ಜ್ಞಾನ ಮಾತ್ರ ಆದ ವಿಮುಕ್ತಿಗೈಹಿ. ನಮಗೆ ಈ ಜ್ಞಾನ ಭಗವಂತ ಈ ಭಗವಂತನ ಮಾತು ಈ ಜಗತ್ತನ್ನ ಕಟ್ಟಿ ಹಾಕಿದೆ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅಂಥವರಿಗೆ ಹೇಳುತ್ತಾರೆ, ಸ್ವಾವರೈಹಿ ಸೇವೆ ದೈವಸ್ಯ ಕೈಶ್ಚಿದೇವ ಕ್ವಚಿತ್ ಕ್ವಚಿತ್. ನಮಕ್ಕಿಂತ ಕಡಿಮೆ ಅವರಿಂದ ಸೇವ್ಯತ್ವ ನಮ್ಮನ್ನ ಸೇವಿಸ್ತಾರೆ. ಈ ತರ ಆಗುತ್ತೆ ಇಲ್ಲಿ ಇಲ್ಲಿ ಮಾತ್ರ ಅಲ್ಲ ಮೋಕ್ಷದಲ್ಲೂ ಆಗುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಥೈವ ವಾಯುನ ಬದ್ಧಂ ಜಗದೇತತ್ ತಥೋವರಂ ಸುಪರ್ಣ ಶೇಷ ಗಿರಿಶ ಚಕ್ರ ಸೂರ್ಯಾದ್ಯ ಮಂಜಸ.
ಏನು ಗರುಡ, ಶೇಷ, ರುದ್ರ, ಇಂದ್ರ, ಸೂರ್ಯ ಮೊದಲಾದ ಎಲ್ಲಾ ಜಗತ್ತು ಕೂಡ ಎಂಥದ್ದು, ವಾಯುದೇವರಕ್ಕಿಂತ ಕೆಳಗಿರುವ ಜಗತ್ತೆಲ್ಲ ವಾಯುದೇವರಿಂದ ಬದ್ಧವಾಗಿದೆ. ವಾಯುದೇವರು ಎಲ್ಲವನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿಯಬೇಕು. ಇನ್ನ ಅದನ್ನು ಹಾಗಾದರೆ ಯಾರು ಪ್ರಧಾನವಾದ ಭಗವಂತ, ಅವನ ಮಾತಿನಿಂದ ಜಗತ್ತು ಬದ್ಧ ಆಗಿದೆ. ಎರಡನೇದು ವಾಯುದೇವರು, ವಾಯುದೇವರ ಮಾತಿನಿಂದಲೂ ಜಗತ್ತೆಲ್ಲ ಬದ್ಧವಾಗಿದೆ. ಇನ್ನ ಹೇಳ್ತಾರೆ ಈ ಪಾಪ ನಮಗೆ ತುಂಬಾ ಕಾಟ ಕಾಡಿಸುತ್ತೆ, ಅದರಿಂದ ಪಾಪದಿಂದ ನಾವು ಬಿಡುಗಡೆ ಆಗಬೇಕಾದರೆ ಪಾಪ ವಿನಾಶಕವಾದಂತಹ ವೇದ ಹೇಳುವ ಮೂರ್ತಿ ಯಾರ್ಯಾರು ಅಂದ್ರೆ ಶ್ರೀಹರಿ, ವಾಯು ಇಬ್ಬರು. ತಸ್ಯೋಷ್ಣಿಗ್ಲೋಮಾನಿ ತ್ವಗ್ಗಾಯತ್ರಿ ತೃಷ್ಟು ಮಾಂ ಸಮನುಷ್ಟು ನಾವಾನ್ಯಸ್ಥಿ ಜಗತಿ ಪಂಕ್ತಿರ್ಮಜ್ಜ ಪ್ರಾಣೋ ಬೃಹತಿ ಸ ಛಂದೋ ಛಂದೋಭಿಶ್ಚನ್ನೋ ಯಶ್ಚಂದೋಭಿಶ್ಚನ್ನ ತಸ್ಮಾತ್ ಛಂದಾಂಸಿ ಇತ್ಯಾಚಕ್ಷತೆ ಛಾದಯಂತಿ ಹವಾಯೇನಂ ಛಂದಾಂಸಿ ಪಾಪಾತ್ ಕರ್ಮಣೋ ಯಸ್ಯಾಂ ಕಸ್ಯಾಶ್ಚಿತ್ ಕಸ್ಯಾಂಚಿತ್ ದಿಶಿ ಕಾಮಯತೆ ಯೇವೇದಚ್ಛಂದಸಾಂ ಛಂದಸ್ತ್ವಂ ವೇದ. ಏನ್ ಹೇಳ್ತಾರೆ, ವಿಷ್ಣೋ ವಾಯೋಶ್ಚ ಲೋಮಾದೌ ಛಂದಾಂಸ್ಯೇವ ಆಶ್ರಿತಾನಿ ಚ. ಈ ಛಂದಸ್ಸುಗಳೆಲ್ಲ ಯಾವುದು, ಗಾಯತ್ರಿ, ತ್ರಿಷ್ಟುಪು, ಅನುಷ್ಟುಪು ಮತ್ತು ಜಗತಿ, ಪಂಕ್ತಿ, ಬೃಹತಿ, ಈ ಮೊದಲಾದಂತಹ ಈ ಛಂದಸ್ಸುಗಳೆಲ್ಲ ಎಲ್ಲಿವೆ ಅಂದ್ರೆ ದೇವರ ಮತ್ತು ವಾಯುದೇವರ ಲೋಮಗಳು ಅಂದ್ರೆ ವಿಶೇಷವಾದ ರೋಮಗಳನ್ನು ಆಶ್ರಯಿಸಿಕೊಂಡಿವೆ. ವಿಷ್ಣೋ ವಿಮುಕ್ತ ವಾಯೋಶ್ಚ ಲೋಮಾದ್ಯಂತು ಚಿದಾತ್ಮಕಂ. ಭಗವಂತನ ರೋಮಗಳು ಮತ್ತು ವಾಯುದೇವರ ಲೋಮಗಳು ಎಂಥವು ಅಂದ್ರೆ ಜ್ಞಾನಾತ್ಮಕವಾದ್ದು, ಜ್ಞಾನಾತ್ಮಕವಾದ್ದು ಅಲ್ಲ. ಇಲ್ಲಿರುವ ವಾಯುದೇವರ ಶರೀರ ಅದು ಜ್ಞಾನಾತ್ಮಕವಾದ ಹೇಳಿದರೆ ಹೇಳ್ತಾರೆ ವಿಮುಕ್ತ ವಾಯೋಶ್ಚ, ಮುಕ್ತರಾದಂತಹ ವಾಯುದೇವರಿಗೆ ಹೀಗಿದೆ. ಲೋಮ ಪ್ರಾಣಾದಿ ಭೇದಶ್ಚ ನೈವ ಕಶ್ಚಿತ್ ಚಿದಾತ್ಮನಿ. ಇದನ್ನೇ ಹೇಳ್ತಾರೆ, ಸ್ವರೂಪ ದೇಹದಲ್ಲಿ ಅವನಿಗೆ ಪ್ರಾಣ ಅಂತ ಶರೀರ, ಅದರೊಳಗೆ ರೋಮ, ನಮಗೆ ಪ್ರಾಣ ಬೇರೆ ರೋಮ ಬೇರೆ. ಸ್ವರೂಪ ದೇಹದಲ್ಲಿ ಪ್ರಾಣ ಬೇರೆ ಅಲ್ಲ, ರೋಮ ಬೇರೆ ಅಲ್ಲ, ಎಲ್ಲ ಒಂದೇ, ಜ್ಞಾನ ಆನಂದಮಯ. ಅಲ್ಲಿ ಹೇಳ್ತಾರೆ ಚನ್ನ ಛಂದೋಭಿರೇವಂಶ ಕೇಶವಸ್ತೇನ ಚಾಭಿಧ ಛಂದಾಂಸೀತ್ಯೇವ ಕೇಶಾಂ ಹಿ ಏಯಂ ವಿದು ಉಪಾಸಕ. ಇಲ್ಲಿ ಹೇಳ್ತಾರೆ ಭಗವಂತನ ರೋಮಗಳಲ್ಲೆಲ್ಲ ಛಂದಸ್ಸುಗಳು ಕೂತಿವೆ, ಒಟ್ಟಾರೆ ದೇವರನ್ನ ಆವರಿಸಿಕೊಂಡಿವೆ ಛಂದಸ್ಸುಗಳು. ಛಂದಸ್ಸುಗಳಿಂದ ಆವರಿಸಲ್ಪಟ್ಟಿದ್ದಾನೆ, ಛಂದ ಅಂದ್ರೆ ಛಾದನೆ ಮಾಡಲ್ಪಟ್ಟಿದ್ದಾನೆ. ಛನ್ನ ಛಂದೋಭಿ ಛಂದಸ್ಸುಗಳೆಲ್ಲ ಅವರ ಮೈಸುತ್ತು ಇದ್ದು ಎಲ್ಲ ದೇವರನ್ನ ಆವರಿಸಿಕೊಂಡಿವೆ. ಅದಕ್ಕೆ ಆ ಭಗವಂತನಿಗೆ ಏನು ಹೆಸರು ಅಂದ್ರೆ ಛಂದಸ್ಸು. ಛಂದಾಂಸಿ ಇತ್ಯೇವ ಕೇಶಾಂಹಿ ಅಭಿಧ, ಅದಕ್ಕೆ ಛಂದಸ್ಸು ಛಂದಸ್ಸು ಅಂದ ಅದಕ್ಕೆ ಹೆಸರು. ಯಾಕೆ ಛಾದಯಂತಿ, ಭಗವಂತನನ್ನು ಯಾವಾಗೂ ಮುಚ್ಚಿಟ್ಟಿರುತ್ತೆ. ಈ ರೀತಿ ಯಾರು ಉಪಾಸನೆ ಮಾಡುತ್ತಾರೋ ಹೇಳುತ್ತಾರೆ ನಿವಾರಯಂತಿ ಪಾಪೇಭ್ಯ ಛಂದಾಂಸಿ ಕಿಮು ಕೇಶವ. ಈ ರೀತಿ ಯಾರು ಚಿಂತನೆ ಮಾಡಿದರೆ ಅವರನ್ನ ಆ ಛಂದಸ್ಸುಗಳೇ ಪಾಪಗಳಿಂದ ನಿವಾರಣೆ ಮಾಡಿಬಿಡುತ್ತೆ. ಛಂದಸ್ಸುಗಳು ದೇವರ ಆ ಶರೀರದ ರೋಮಗಳಲ್ಲಿ ಇದ್ದುಕೊಂಡು ದೇವರನ್ನ ಆಚ್ಛಾದನೆ ಮಾಡಿವೆ ಅಂತ ಚಿಂತನೆ ಮಾಡಿದವರಿಗೆ ಆ ಛಂದೋಭಿಮಾನಿ ದೇವತೆಗಳು ಎಲ್ಲಾ ಪಾಪಗಳನ್ನ ದೂರ ಮಾಡಿ ಅವರನ್ನ ಆವರಿಸಿಬಿಡುತ್ತೆ. ನಾವು ದೇವರನ್ನ ಚಿಂತನೆ ಮಾಡಿದವು, ನಿನ್ನ ರೋಮಗಳಲ್ಲಿ ಛಂದೋಭಿಮಾನಿ ದೇವತೆಗಳು ಛಂದಸ್ಸುಗಳಿವೆ, ಅದು ನಿನ್ನನ್ನ
ಆವರಿಸಿಕೊಂಡಿವೆ ಅಂದರೆ ಆ ಛಂದಸ್ಸುಗಳು ನಮ್ಮನ್ನ ಆವರಿಸಿ ನಮ್ಮ ಪಾಪಗಳು ದೂರ ಆಗುವಂತೆ ಕವಚದಂತೆ ನಿಂತು ಬಿಡುತ್ತೆ. ಅವಾಗಂದ್ರು ಛಂದಸ್ಸೇ ನಮ್ಮನ್ನ ಕಾಯುತ್ತೆ ಅಂದ್ರೆ ಕೇಶವ ಕಾಯಲ್ಲೇನವಯ್ಯ, ಕೇಶವ ಕಾಯುತ್ತಾನೆ. ಯೋಗ್ಯ ಅಸ್ಯಾಶ್ಚ ವಿದ್ಯಾಯಾಹ ಭೃಗ್ವಾದ್ಯಾಹ ದೇವತಾಸ್ತಥಾ. ಈ ವಿಶೇಷವಾಗಿರತಕ್ಕಂಥ ಉಪಾಸನೆಯಲ್ಲಿ ಯೋಗ್ಯರು ಯಾರು? ಭೃಗು ಮೊದಲಾದಂಥ ಋಷಿಗಳು, ದೇವತೆಗಳು. ಛಂದಸ್ಸು ಸಂಸ್ಕೃತೋ ವಿಷ್ಣು ಗೋಪಾಯತ್ಯೇವ ತದ್ವಿಧಂ. ಯಾರಾದರೆ ಈ ಛಂದಸ್ಸುಗಳು ಭಗವಂತನ ಸುತ್ತೂ ಆವರಕವಾಗಿವೆ ಎಂದು ತಿಳ್ಕೊಳ್ತಾರೋ ಅಂಥವರನ್ನ ಭಗವಂತ ಆ ಛಂದಸ್ಸಿನೊಳಗೆ ಇದ್ದುಕೊಂಡು, ಛಂದಸ್ಸುಗಳಲ್ಲಿ ಭಗವಂತನೇ ಇದ್ದು ಅವನನ್ನ ರಕ್ಷಣೆ ಮಾಡಿ ಬಿಡುತ್ತಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ತದುಕ್ತಂ ಋಷಿಣ ಅಪಶ್ಯಂ ಗೋಪಾಮಿತ್ಯೇಷ ವೈ ಗೋಪಾ ಯೇಷಹೀದಂ ಸರ್ವಂ ಗೋಪಾಯತಿ ಅನಿಪದ್ಯಮಾನಮಿತಿ ನಹ್ಯೇಷ ಕದಾಚನ ಸಂವಿಷತ್ಯಾಚ ಪರಾಚ ಪತಿಭಿಃ ಚರಂತಮಿತ್ಯಾಚ ಹ್ಯೇಷ ಪರಾಚ ಪತಿಭಿಶ್ಚರತಿ ಸಸದ್ರೀಚೀಃ ಸವಿಜೂಷೀಃ ವಸಾನಃ ಇತಿ ಸದ್ರೀಚೀಶ್ಚ ಹ್ಯೇಷ ವಿಶೂಚೀಶ್ಚ ವಸತಃ ವಸ್ತಃ ಇಮಾ ಏವ ದಿಶ ಆವರೀರ್ವರ್ತಿ ಭುವನೇಶ್ವಂತರಿಕ್ಯೇಶ ಹ್ಯಂತರ್ಭುವನೇಶ್ವಾವರೀವರ್ತಿ. ಆವರೀವರ್ತಿ ಏನು ಅಂದ್ರು, ಮಂತ್ರೋಪಿ ಅರ್ಥಮಿಮಂ ಪ್ರಹಾಪ ಪ್ರಾಹ ಅಪಶ್ಯಂ ಗೋಪಾಮಿತಿ ಸ್ಮ. ಒಂದು ಮಂತ್ರ ಅಪಶ್ಯಂ ಗೋಪಾಂ ಅಂತ, ಆ ಮಂತ್ರ ಇಮಂ ಅರ್ಥಂ ಪ್ರಾಹ ಈ ಅರ್ಥವನ್ನ ಹೇಳಿತು. ಏಷಃ ಗೋಪ್ತಾ ಹಿ ಸರ್ವಸ್ಯ ವಾಯುಸ್ಥಃ ಪುರುಷೋತ್ತಮಃ. ಎಲ್ಲಾ ಜಗತ್ತಿಗೆ ರಕ್ಷಣೆ ಮಾಡೋದು ಯಾರು ಅಂದ್ರೆ ವಾಯುದೇವರಂತರ್ಯಾಮಿ ಪುರುಷೋತ್ತಮ. ಇವನೇ ಎಲ್ಲರನ್ನೂ ರಕ್ಷಣೆ ಮಾಡೋದು. ನಂತರ ಹೇಳ್ತಾ ಇದ್ದಾರೆ, ಛಂದಸ್ಸು ಸಂಸ್ಥಿತೋ ವಾಯು ವಾಯೌ ಚ ಜನಾರ್ದನ ವಾಯುಶ್ಚ ವಾಯು ಸಂಸ್ಥಶ್ಚ ಕದಾಚಿನ್ನಹಿ ತಿಷ್ಠತಃ ವಾಯುರ್ಹಿ ನಿತ್ಯ ಸಂಚಾರಿ ಸದಾ ಸರ್ವ ಪ್ರವೃತ್ತಿಮಾನ್. ಈ ಛಂದಸ್ಸುಗಳಲ್ಲಿರತಕ್ಕಂಥ ವಾಯುದೇವರು ವಾಯುದೇವರಲ್ಲಿ ದೇವರು ಇಷ್ಟಿರ್ತಾರೆ. ಅವರು ಕೇಳ್ತಾರೆ, ವಾಯುದೇವರು ವಾಯುದೇವರ ಒಳಗಿರತಕ್ಕಂಥ ಭಗವಂತ ಛಂದಸ್ಸುಗಳಲ್ಲಿ ಇವತ್ತಿರ್ತಾರೆ ನಾಳಿರಲ್ಲ ಅಂಬೋದು ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ವಾಯುದೇವರಂಥವರು ನಿತ್ಯ ಸಂಸಾರಿ ಯಾವಾಗೂ ತಿರುತ್ತಾ ಇರ್ತಾರಂತೆ. ಅದಕ್ಕೆ ವಾಯುದೇವರನ್ನ ನಿತ್ಯ ಸಂಸಾರಿ ಅಂತ ನಾವು ಚಿಂತನೆ ಮಾಡಿದರೆ ನಾವು ಕೂಡ ನಿತ್ಯ ಸಂಸಾರಿಗಳಾಗ್ತಾ ಇರ್ತೇವೆ. ಅಥವಾ ಯಾರು ನಿತ್ಯ ಸಂಚಾರಿಗಳಾಗಿದ್ದಾರೋ ಅವರು ವಾಯುದೇವರು ಚಿಂತನೆ ಮಾಡಿರಬೇಕು. ಅವರು ಮಾಡಿದ್ದರಿಂದ ಅವರು ತಿರುಗ್ತಾ ಇರ್ತಾರೆ, ಊರುಗಳು ತಿರುಗ್ತಾರೆ, ಅದು ತಿರುಗ್ತಾರೆ, ಎಲ್ಲ ತಿರುಗ್ತಾ ಇರ್ತಾರೆ, ಮನೆಯಲ್ಲೂ ತಿರುಗ್ತಾ ಇರ್ತಾರೆ, ಒಂದು ಕಡೆ ಕೊಡೋದೇ ಇಲ್ಲ. ವಾಯುದೇವರು ಉಪಾಸನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ, ವಾಯುರಿಗೆ ನಿತ್ಯ ಸಂಚಾರಿ ಅಂದ್ರೆ ಸಂಚಾರಿ ಸಂಚಿತ್ತಿರುಗಾಡು ಸಂಚಾರಿ ಅಂದ್ರೆ ಸುಮ್ ತಿರುಗಾಡೋರು ಅಂತಲ್ಲ, ಕೆಲವರು ಸುಮ್ಮನೆ ತಿರುಗಾಡ್ಬಿಡ್ತಾರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿ ಸಂಚಾರಿ ಅಂತ ಹೇಳಿದರೆ ಚಾರಿ ಅಂದ್ರೆ ಚರ ಗತಿ ಭಕ್ಷಣ ಯೋಹೋ ಅಂದ್ರು, ಚೆನ್ನಾಗಿ ತಿರುಗಾಡುತ್ತಾರೆ, ಚೆನ್ನಾಗಿ ತಿಂತಾರೆ, ತಿನ್ನುವವರಿಗೂ ಚಾರಿ ಅಂದ್ರು. ಅದಕ್ಕೆ ಸಂ ಚೆನ್ನಾಗಿ ತಗೊಳ್ತಾರಂತೆ, ಏನು ಭಗವಂತನ ಚಿಂತನೆಯನ್ನ ಚೆನ್ನಾಗಿ ಮಾಡೋರಾದ್ದರಿಂದ ನಿತ್ಯ ಸಂಚಾರಿ ಸದಾ ಸರ್ವ ಪ್ರವೃತ್ತಿ ಮಾಡ್ ಎಲ್ಲರೊಳಗಿದ್ದು ಎಲ್ಲರನ್ನ ಪ್ರೇರಣೆ ಮಾಡೋದೇ ವಾಯುದೇವರು. ಹೀಗ್ ಮಾಡು ಹೀಗ್ ಮಾಡು ಹೀಗ್ ಮಾಡು ಅಂತ ಪ್ರವಚನಕ್ಕೆ ಹೋಗು ಅಂತ ಹೇಳುವುದು ಅವರೇ, ಕರ್ಮಾನುಸಾರ ಬೇಡ ಅಂತ ಹೇಳೋದು ಅವರೇ, ಅವರವರ ಪಾರದ ಕರ್ಮಾನುಸಾರ ಹೌದಾ? ಆ ರೀತಿಯಲ್ಲಿ ವಾಯುದೇವರು ಸದಾ ಎಲ್ಲರಲ್ಲಿ ನಿತ್ಯ ಪ್ರವೃತ್ತಿಯನ್ನು ಮಾಡುತ್ತಾರೆ. ಚೋದಿತ ಕೇಶವೇನೈವ
ತಸ್ಥೇನ ಮಿತಶಕ್ತಿನ. ವಾಯುದೇವರಾದರೂ ಎಲ್ಲರಿಗೂ ಪ್ರೇರಕರೇ ಹೇಗಾಗಿದ್ದಾರೆ, ಅವರೊಳಗೆ ಭಗವಂತ ಮಹಾಶಕ್ತಿ ಇದ್ದಾನಾದ್ದರಿಂದ ವಾಯುದೇವರನ್ನ ದೇವರು ಪ್ರೇರಿಸಿದರೆ ವಾಯುದೇವರು ಜಗತ್ತನ್ನ ಪ್ರೇರೇಪ ಮಾಡುತ್ತಾರೆ. ಆ ಸಮಂತಾತ್ ಪರಚಾಪಿ ಪಂತ ಪಂಚಭೂತೇಭ್ಯ ಈಶ್ವರ ವಾಯು ತಸ್ಥೋ ಹರಿಶ್ಚೈವ ಚರತಿ ಅಮಿತ ಪೌರುಷ ಹೇಳ್ತಾರೆ. ಆ ಸಮಂತಾತ್ ಪರಚಾಪಿ ಹಿಂದೆ ಈಗ ಮುಂದೆ ಯಾವಾಗ್ಲೂ ಕೂಡ ಎಲ್ಲಾ ಭೂತಗಳಿಗೂ ಎಲ್ಲರಿಗೂ ಕೂಡ ಈಶ್ವರ ಯಾರು ಅಂದ್ರೆ ವಾಯು, ಅವರೊಳಗಿರುವ ಹರಿ. ಚರತಿ ಅಮಿತ ಪೌರುಷ ಅಂದ್ರೆ ಅವರು ಹೇಗಿದ್ದಾರೆ, ಸಂಚಾರಿ, ಚೆನ್ನಾಗಿ ಎಲ್ಲಾ ಜೀವರಾಶಿಗಳನ್ನು ಹುಟ್ಟು ಹಾಕ್ತಾರೆ, ತಗೊಳ್ತಾರೆ ಅಂದ್ರೆ ಎಲ್ಲರ ಶರೀರ ನಾಶ ಮಾಡುತ್ತಾರೆ, ಹುಟ್ಟು ಹಾಕ್ತಾರೆ, ಅವರಿಗೆ ಎಲ್ಲವನ್ನು ಕೊಡ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ಸದ್ರೀಚೀನಾಸ್ತು ಪೂರ್ವಾದಿ ದಿಕ್ಷ್ವೇತೌ ಚತಸೃಷ್ವಪಿ ನಿತ್ಯತಾ ವಸತಃ ಕೋಣಾದಿಷು ಅಥಾಸು ವಿಶೂಚಿಚು ಅಂತಃ ಸರ್ವಭೂತೇಶು ಚರತಃ ಲೋಕಸಾಕ್ಷಿಣವು. ಈ ಇಬ್ಬರು ಕೂಡ ಹೇಗಿದ್ದಾರೆ ಅಂದ್ರೆ ನ ಪೂರ್ವಾದಿ ನಾಲ್ಕು ದಿಕ್ಕುಗಳಲ್ಲಿ ಹಾಗೆ ಕೋಣಾದಿಗಳಲ್ಲಿ ಆಗ್ನೇಯ, ವಾಯವ್ಯ, ನೈಋತ್ಯ, ಈಶಾನ್ಯ ಮೊದಲಾದ ಕೋಣ ದಿಕ್ಕುಗಳಲ್ಲಿ ಎಲ್ಲಾ ಕಡೆ ಕೂಡ ನಿತ್ಯವೂ ವಾಸ ಮಾಡಿಕೊಂಡಿದ್ದುಕೊಂಡು ಅಂತಸ್ಥ ಸರ್ವಭೂತೇಶು ಎಲ್ಲಾ ಜೀವರಾಶಿಗಳ ಒಳಗೂ ಇರುತ್ತಾರೆ, ಹೊರಗೂ ಇರುತ್ತಾರೆ, ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡಿರ್ತಾರೆ. ಚರತಃ ಸರ್ವ ಲೋಕ ಸಾಕ್ಷಿಣವು ಎಲ್ಲಾ ಲೋಕಕ್ಕೆ ಸಾಕ್ಷಿಗಳಾಗಿ ತಿರುಗಾಡತಾ ಇರುತ್ತಾರೆ ಇವರಿಬ್ಬರು. ಅದಕ್ಕೆ ದೇವರನ್ನ ವಾಯುದೇವರನ್ನ ವಿಶೇಷವಾಗಿ ಈ ರೀತಿ ಚಿಂತನೆ ಮಾಡಿ ಅವರೇ ಎಲ್ಲಾ ಜಗತ್ತಲ್ಲಿ ವ್ಯಾಪಿಸಿಕೊಂಡಿದ್ದಾರೆ. ನಂತರ ಮುಂದೆ ಹೇಳ್ತಾರೆ ಎಲ್ಲಾ ಜೀವರಾಶಿಗಳು ಎಲ್ಲಿದ್ರು, ದೇವರ ಹೊಟ್ಟೆಯಲ್ಲಿದ್ರು. ಭಗವಂತ ತನ್ನ ಹೊಟ್ಟೆಯಲ್ಲಿ ಎಲ್ಲರನ್ನ ರಕ್ಷಣೆ ಮಾಡಿದ, ಇದು ಪುರಾಣದಲ್ಲಿ ಗೊತ್ತು ನಮಗೆ, ವೇದ ಹೇಳ್ತಾ ಇದೆ. ಅಥೋ ಆವೃತಾಸೋವತಾಸೋ ನ ಕರ್ತೃಭಿರಿತಿ ಸರ್ವಂ ಹೀದಂ ಪ್ರಾಣೇನಾವೃತಂ ಸೋಯಮಾಕಾಶ ಪ್ರಾಣೇನ ಬೃಹತ್ಯ ವಿಷ್ಟಬ್ಧಸ್ತದ್ಯಥಾಯಮಾಕಾಶ ಪ್ರಾಣೇನ ಬೃಹತ್ಯ ವಿಷ್ಟಬ್ಧಃ ಏವಂ ಸರ್ವಾಣಿ ಭೂತಾನ್ಯ ಪಿಪೀಲಿಕಾಭ್ಯಃ ಪ್ರಾಣೇನ ಬೃಹತ್ಯ ವಿಷ್ಟಬ್ಧಾನಿ ಇತ್ಯೇವ ವಿದ್ಯಾತ್. ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಜೀವರಾಶಿಗಳನ್ನು ಭಗವಂತನ ರಕ್ಷಣೆ ಮಾಡೋದು. ಹಸ್ತಯೋಹೋ ಏತಯೋಹೋ ರೇವ ನಿತ್ಯ ಅಕ್ಷೀಣಂ ವಸುಸ್ಥಿತಂ ತದ್ದಿ ಅಸತ್ಯಂ ಬಲಂ ವಾಯೋರನಂತಂ ಕಿಮು ತದ್ಧರೇಹೇ. ಯಾವ ಭಗವಂತನ ಕೈಗಳಲ್ಲಿ ನಿತ್ಯವಾದ ಅಕ್ಷೀಣ ನಾಶವಿಲ್ಲದ ಸಂಪತ್ತು ತುಂಬಿದೆ ದೇವರ ಕೈಯಲ್ಲಿ, ಆ ಬಲ ಎಂಥದ್ದು, ತದ್ದಿ ಅಸಖ್ಯಂ ಬಲಂ. ಅಸಖ್ಯ ಅಂದ್ರೆ ಹೇಸಿಗೆ ಬರುವುದು ಅಂತಲ್ಲ, ಸಹಿಸಲಿಕ್ಕೆ ಸಾಧ್ಯವಿಲ್ಲದ್ದು, ಯಾರಿಗೂ ತಡ್ಕೊಳ್ಳಿಕ್ಕಾಗಲ್ಲ ಅಂಥ ಬಲ ಇದೆ ಭಗವಂತನಿಗೆ. ಅದಕ್ಕೆ ಹೇಳ್ತಾರೆ ಆ ಬಲ ಯಾರಿಗೆ, ವಾಯುದೇವರಿಗೆ ವಿಶೇಷವಾಗಿ. ಅನಂತಂ ಕಿಮು ತದ್ದರೇಹೇ, ಇನ್ನು ದೇವರ ಬಲ ಎಂಥದ್ದಿರಬೇಕಯ್ಯ. ಇನ್ನ ವಾಯೋರಾಧಾರಭೂತಸ್ಯ ತಾಭ್ಯಾಂ ಹಿ ಕ್ರತುನಾಮಕಾಃ ಅವೃತಃ ಸರ್ವಜೀವಾಃ ಹಿ ಯಥೈವ ಕನಕಾವಟಾಃ ಆಚ್ಛಾದ್ಯಂತೆ ವಿತ್ತವಿದ್ಧಿಃ ತಾಭ್ಯಾಮೇವಂ ಚ ಚೇತನಾಃ ಆವೃತಃ ಮಹದಾದ್ಯೈಸ್ತು ದೇಹೇ ತಿಷ್ಟಂತಿ ಚೈತಯೋಃ. ಹೇಳ್ತಾರೆ ವಾಯುದೇವರಿಗೆ ಆಧಾರವಾಗಿರತಕ್ಕಂಥ ಭಗವಂತನ ಕೈಗಳವು ಇಡೀ ಜಗತ್ತನ್ನೇ ರಕ್ಷಣೆ ಮಾಡುತ್ತಾ ಇವೆ ಭಗವಂತನ ಕೈಗಳು. ಹಾಗೆ ಆವೃತಃ ಸರ್ವಜೀವಾಃ ಎಲ್ಲಾ ಜೀವರಾಶಿಗಳನ್ನ ಭಗವಂತನ ಕೈಗಳು ಆವರಿಸಿಕೊಂಡಿವೆ. ತಥೈವ ಕನಕಾವಟಾಃ ಆಚ್ಛಾದ್ಯಂತೆ ವಿಶೇಷವಾಗಿರತಕ್ಕಂಥ ಭಗವಂತ ಆತನ ಕೈಗಳು ಇಡೀ ಜಗತ್ತನ್ನ ರಕ್ಷಣೆ ಮಾಡುತ್ತಾ ಆವರಿಸಿಕೊಂಡಿವೆ. ಇನ್ನ ಆವೃತಃ ಮಹದಾದ್ಯೈಸ್ತೋ ದೇಹೇ ತಿಷ್ಠಂತಿ ಚೈತಯೋಹೋ,
ಎಲ್ಲ ಜೀವರಾಶಿಗಳು ಮಹದಾದಿ ತತ್ವಗಳಿಂದ ಆವರಿಸಲ್ಪಟ್ಟಿದ್ದಾರೆ. ಎಲ್ಲಾ ತತ್ವಗಳು ಆವರಿಸಿವೆ. ಅವೆಲ್ಲವನ್ನ ಭಗವಂತ ಆವರಿಸಿಕೊಂಡಿದ್ದಾನೆ. ಇಷ್ಟಬ್ಧಾಶ್ಚೈವ ಸರ್ವೇಪಿ ಜೀವಾಹ ಆಕಾಶ ಏವಚ ಸವಾಯು ಪ್ರಕೃತಿಶ್ಚೈವ ಇಷ್ಟಬ್ಧೋ ಕೇಶವೇನಹಿ. ವಾಯುದೇವರು, ಪ್ರಕೃತಿ ಇವರೆಲ್ಲವೂ ಕೂಡ ಜೀವ, ಆಕಾಶ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾರೆ. ಅವರನ್ನ ಕೇಶವ ವ್ಯಾಪಿಸಿದ್ದಾನೆ. ಬೃಹತ್ವಾತ್ ಬೃಹತೀತ್ಯೇವ ತಯೋರ್ನಾಮ ಪ್ರಕೀರ್ತಿತಂ. ವಾಯು ಕೇಶವಯೋ ಪ್ರಾಣನಾಮ ಸರ್ವ ಪ್ರಾಣಾಯನಾತ್. ಅವರಿಬ್ಬರಿಗೂ ಕೂಡ ಬೃಹತಿ ಅಂತ ಹೆಸರು. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ಬೃಹತ್ವ ದೊಡ್ಡವರಾದ್ದರಿಂದ. ಎಲ್ಲಾ ಜೀವರಾಶಿಗಳಲ್ಲಿ ದೊಡ್ಡವರು ವಾಯುದೇವರು, ಎಲ್ಲರಿಗಿಂತ ದೊಡ್ಡವರು ಭಗವಂತ. ಇನ್ನ ವಾಯು ಮತ್ತು ಕೇಶವ ಇಬ್ಬರಿಗೂ ಕೂಡ ಪ್ರಾಣ ಅಂತ ಹೆಸರು. ಯಾಕೆ, ಸರ್ವ ಪ್ರಾಣ ಅಯನಾತ್, ಎಲ್ಲ ಪ್ರಾಣಗಳನ್ನ ವಿಶೇಷವಾಗಿ ಪ್ರೇರಣೆ ಮಾಡೋದರಿಂದ. ವಿಶೇಷತಃ ಬೃಹತ್ ಪ್ರಾಣೋ ಭಗವಾನ್ ತತ್ರ ಕೇಶವ ಇತಿ ವಿದ್ಯಾತ್. ವಾಯುದೇವರಿಗೆ ಪ್ರಾಣ ಅಂತ ಹೆಸರು. ವಾಯುದೇವರ ಒಳಗಿರುವ ದೇವರಿಗೇನು ಹೆಸರು ಅಂದ್ರೆ ಬೃಹತ್ ಪ್ರಾಣ ಅಂತ ಹೆಸರು. ನಂತರ ಮುಂದೆ ಹೇಳುತ್ತಾರೆ, ಅಥಾತೋ ವಿಭೂತಯೋಸ್ಯ ಪುರುಷಸ್ಯ ಕಸ್ಯ ವಾಚ ಸೃಷ್ಟೌ ಪೃಥಿವೀ ಚಾಗ್ನಿಸ್ಯ ಚಾಗ್ನಿಶ್ಚ ಅಸ್ಯ ಮೋಷಧಯಃ ಜಾಯಂತೆ ಅಗ್ನಿರೇನಾಃ ಸ್ವದಯದೀದಾಂ ದಾಮಾನ್ ಇದಮಾಹರತೆ ಇದಮಾಹರತೇತ್ಯೇವಮೇತೌ ಚ ವಾಚಂ ಪಿತರಂ ಪರಿಚರತಃ ಪೃಥಿವೀ ಅಗ್ನಿಶ್ಚ ಯಾವದನು ಪೃಥಿವೀ ಯಾವದನ್ವಗ್ನಿಸ್ತಾವಾನಸ್ಯ ಲೋಕೋ ಭವತಿ ನಾಸ್ತಾವಲ್ಲೋಕೋ ಜೀರ್ಯತೆ ಯಾವದೇತಯೋರ್ನ ಜೀರ್ಯತೆ ಪೃಥಿವ್ಯಾಶ್ಚಾಗ್ನೇಶ್ಚ ಯಯೇವಮೇತಾಂ ವಾಚೋ ವಿಭೂತಿಂ ವೇದ. ಯಾಕೆ ಇಷ್ಟ ದೊಡ್ಡದ ಓದಿದ್ರೆ ಹೇಳ್ತಾರೆ, ಆ ಪಂಕ್ತಿಗಳಾದ್ರೂ ಕಿವಿಯಲ್ಲಿ ಬೀಳಲಿ. ಹೌದು, ವೇದಾಕ್ಷರವನ್ನ ಕಿವಿಯಲ್ಲಿ ಹಾಕಿಕೊಂಡಂತ ಶೂದ್ರಾದಿಗಳಿಗೆ ನರಕವಾಸ. ವೇದಾಕ್ಷರಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಳದೆ ಇರುವ ಮಿಕ್ಕ ಮೂರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ನಿತ್ಯ ನರಕವಾಸ. ವೇದಾಕ್ಷರಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಳದ ಬ್ರಾಹ್ಮಣಾದಿಗಳಿಗೆ ನಿತ್ಯ ನರಕವಾಸ, ಹಾಕಿಕೊಂಡ ಶೂದ್ರಾದಿಗಳಿಗೆ ನಿತ್ಯ ನರಕವಾಸ. ಹಾಗೆ ಕಪಿಲ ಗೋವಿನ ಹಾಲು ಕುಡಿಯದ ಬ್ರಾಹ್ಮಣನಿಗೆ ದುರ್ಗತಿ. ಕಪ್ಪಾದ ಗೋವಿನ ಹಾಲು ಕುಡಿಯಬೇಕು. ಕಪಿಲ ಗೋವಿನ ಹಾಲು ಕುಡಿದ ಶೂದ್ರನಿಗೆ ಪಧೋಗತಿ ಅಂತ ತುಂಬಾ ಹೇಳುತ್ತಾರೆ. ಬ್ರಹ್ಮಸೂತ್ರ ತೆಗೆದುಹಾಕಿದ ಬ್ರಾಹ್ಮಣನಿಗೆ ಸದಾ ದುರ್ಗತಿ, ಬ್ರಹ್ಮಸೂತ್ರ ಹಾಕೊಂಡ ಶೂದ್ರನಿಗೆ ಸದಾ ಅಧೋಗತಿ ಎಂದು. ಇವರು ಬಿಟ್ಟರು ಅವರು ಮಾಡುತ್ತಾರೆ, ಇವರು ಬಿಡ್ತಾರೆ ಅವರು ಮಾಡುತ್ತಾರೆ. ಕಲಿಯುಗದ ಧರ್ಮ ಆಗಿ ಬಿಟ್ಟಿದೆ. ಹೌದು, ಯಾರು ಏನು ಅಂತ ಗೊತ್ತೇ ಆಗಲ್ಲ. ಕೊನೆಗೆ ಅಡಿಗೆ ಅವ್ರು ಗೊತ್ತಿಲ್ಲ ಯಾರು ಮಾಡುತ್ತಾರೆ ಎಂಬುದು. ಕೊನೆಗೆ ಯಾರ ಕೈಯಲ್ಲಿ ಅವ್ರ ಕೈಲಿ ಊಟ ಮಾಡ್ಲಿಕ್ಕೆ ಹೆದರಿಕೆ ಆಗುತ್ತಪ್ಪ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯಾರೋ ಒಬ್ಬರನ್ನ ಆ ಟೈಮ್ಗೆ ತಮ್ಮವರು ಕೈ ಕೊಟ್ಬಿಟ್ರೆ, ಯಾರೋ ಒಬ್ಬರಿಗೊಂದು ಜನಿವಾರ ಕುತ್ತಿಗೆಯಲ್ಲಿ ಹಾಕಿ ಬಾ ಬಡಿಸು ಅಂತ ಕರ್ಕೊಂಡು ಬಂದು. ನಾನೇ ಒಂದು ಹೋಟ್ಲ ಮುಂಚೆ ಕೆಲಸ ಮಾಡ್ಬೇಕಂದ್ರೆ ಹೋಟ್ಲಲ್ಲೆಲ್ಲ ಹುಡುಗರು ಕ್ಲೀನ್ ಇರುತ್ತಲ್ಲ, ಆ ಹೋಟ್ಲ ಒಂದು ಭಾನುವಾರ ದಿನ ಹೋಟ್ಲ ರಜಾ ಇದ್ರೆ ಆ ಹುಡುಗರಿಗೆಲ್ಲ ಜನಿವಾರ ಹಾಕಿ ಬರ್ತಾ ಕರ್ಕೊಂಡು ಎಲ್ಲ ಕ್ಲೀನರ್. ಎಷ್ಟೋ ವರ್ಷದ ಕೆಳಗಡೆ ಮಾತು, ಈಗಿನ ಪರಿಸ್ಥಿತಿ ಜಾಸ್ತಿ. ಆದ್ರಿಂದ ಯಾರಾದ್ರೂ ಏನ ಅಡಿಗೆವನ್ನು ಕಳಿಸಿ ಅಡಿಗೆ ಮಾಡಿಸಿದ್ರು ಅಂದ್ರೆ ಅವ್ರ ಕೈಲಿ ಊಟ ಮಾಡಬೇಕು ಅಂದ್ರೆ ಹೆದರಿಕೆ ಆಗ್ತದೆ. ಯಾರು ಬಂದಿರ್ತಾರೋ ಅದರಲ್ಲಿ, ಯಾವ ಹೋಟ್ಲಲ್ಲಿ ಯಾವ ಏನು ಕೆಲಸ ಮಾಡೋರು ಬಂದಿರ್ತಾರೋ ಗೊತ್ತಿಲ್ಲ. ಇವಾಗ ಏನು ಅವರೆಲ್ಲ ಈ ಕೆಂಪಾದ ಟವಲ್ಸ್ ಬರ್ತಾ ಇದೆ, ಯಾವುದು ಕಷಾಯ ಬಣ್ಣದ್ದು. ಆ ಕಷಾಯ ಬಣ್ಣ ಟವಲ್ ಇಟ್ಕೊಂಡ್ರೆ ಅದು ಮಡಿಯೇ, ಮತ್ತವ್ರು ಮಡಿ ಉಟ್ಕೋಬೇಕಾಗಿಲ್ಲ. ಅದು ಉಟ್ಕೊಂಡ್ಬಿಟ್ರೆ ಸದಾ ಮಡಿ ಅಂತ ಅರ್ಥ.
ಆ ರೀತಿಯಾಗಿ ಕೂತ್ಕೊಂಡಿದೆ. ಮುಂದೆ ಹೇಳ್ತಾ ಇದ್ದಾರೆ, ತಸ್ಯ ವಿಷ್ಣೋ ಅಂಗಾನಾಮಥ ವೈಭವಂ ಉಚ್ಚತೆ ತಸ್ಯ ವಾಚಾ ಹಿ ಸೃಷ್ಟೌ ಅಗ್ನಿ ಕ್ಷಿತಿಸ್ತಥಾ. ಭಗವಂತನ ಅಂಗಗಳ ವೈಭವವನ್ನು ನಾವು ಹೇಳುತ್ತೇವೆ. ಅಲ್ಲಿ ಹೇಳ್ತಾರೆ, ದೇವರ ಮಾತಿಂದ ಸೃಷ್ಟಿಯಾದದ್ದು ಯಾರು? ಅಗ್ನಿ ಕ್ಷಿತಿಸ್ತಥಾ, ಭೂಮಿ ಮತ್ತು ಅಗ್ನಿ ದೇವರ ಮಾತಿನಿಂದ ಹುಟ್ಟಿ ಬಂದವರು. ಶುಶ್ರೂಷಾರ್ಥೇ ತಸ್ಯ ಪೃಥ್ವಿ ಜನಯತಿ ಔಷಧಿ ಪ್ರಭೋ. ಇದು ಷೋಡಶಿಯಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಭೂಮಿ ತಾನು ಹುಟ್ಟಿದ್ದು ವಿಶೇಷವಾಗಿ ಭಗವಂತನ ವಾಕ್ಯನಿಂದ, ಅದಕ್ಕೆ ದೇವರ ವಾಕ್ಕನ್ನು ವಿಶೇಷವಾಗಿ ಪರಿಚರಣೆ ಮಾಡಲಿಕ್ಕಾಗಿ ಭೂಮಿ ಹೊರಗೆ ಔಷಧಿಗಳನ್ನ ಹುಟ್ಟಿಸ್ತಾಳಂತೆ. ಔಷಧಿ ಅಂದ್ರೆ ಧಾನ್ಯ ಎಲ್ಲ ಬಾಯಿಯಿಂದ ಹುಟ್ಟಿದ್ದು, ಅದಕ್ಕೆ ಬಾಯಿ ದೇವರ ಬಾಯಿಗೆ ಬರಲಿಕ್ಕೆ ಅಲ್ಲ, ಹೊರಗಿನ ಅನ್ನ ದೇವರ ಬಾಯಿಗೆ ಹೋಗುತ್ತಾ? ಎಲ್ಲರ ಬಾಯಿಯಲ್ಲಿ ದೇವರ ಬಾಯಿ ಇದೆ, ಯಾರು ಯಾರು ಊಟ ಮಾಡುತ್ತಾರೆ ಅದೆಲ್ಲ ದೇವರ ಬಾಯಿಯಲ್ಲಿದೆ. ಅದಕ್ಕೆ ಎಲ್ಲರನ್ನ ನೋಡಿದಾಗ ಪೃಥ್ವಿ ದೇವಿಗೆ ಎಲ್ಲರ ಬಾಯಿಯಲ್ಲಿ ಭಗವಂತನ ಬಾಯಿ ಕಾಣಿಸ್ತಾ ಇದೆ. ಆ ಭಗವಂತನ ಬಾಯಿಯನ್ನು ಸೇವಾ ಮಾಡಬೇಕು ಅಂತ ಧಾನ್ಯ ಬೆಳೆಸ್ತಾಳಂತೆ, ಎಲ್ಲ ತನ್ನ ಬಾಯಿಗೆ ಹೋಗ್ಲಿ. ನಂತರ ತಾ ಪಚತಿ ಅಗ್ನಿ ಉದ್ಯುಕ್ತ ಆಕೃತ ಅಹೃತ ಪುನಃ. ಆ ಅಗ್ನಿ ದೇವರು ವಿಶೇಷವಾಗಿ ಎಲ್ಲವನ್ನ ಜೀರ್ಣ ಮಾಡುತ್ತಾರಂತೆ, ಬಾಯಿಯಿಂದ ಬಂದದ್ದನ್ನ ಸೇವಾ ಅಂತ ಮಾಡುತ್ತಾರಂತೆ. ಆಹರೇತಿ ವಚೋಸ್ಯಾಪಿ ಶುಣ್ವಂತ್ಯೇವಂ ಮಹರ್ಷಯ ಮುಖದತ್ವಾತ್ ತಯೋ ವಿಷ್ಣೋ ಮುಖಂ ಜನಕಮಿಷ್ಯತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆಹರೇತಿ ವಚೋಸ್ಯಾಪಿ ಶೃಣ್ವಂತ್ಯೇವಂ ಮಹರ್ಷಯ. ಆಹರ ಇತಿ ವಚಃ ಅಸ್ಯಾಪಿ, ಆಹಾರ ತೆಗೆದುಕೊಂಡು ಬಾ ಅಂತ ನಾವೇನು ಹೇಳ್ತೀವಲ್ಲ, ಆ ಮಾತನ್ನು ಇನ್ನೊಬ್ಬರು ಕೇಳುತ್ತಾರೆ, ಅದರಂತೆ ಇದನ್ನು ಮಾಡುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮುಖದತ್ವಾತ್ತಯೋ ವಿಷ್ಣೋ ಮುಖಂ ಜನಕಮಿಷ್ಯತೆ. ಅಗ್ನಿ ಮತ್ತು ಪೃಥ್ವಿ ಈ ಎರಡಕ್ಕೂ ಕೂಡ ಯಾರು ಭಗವಂತನ ರೂಪ ಮುಖ ಮುಖ ವಿಶೇಷವಾಗಿ ಹುಟ್ಟುಕೊಟ್ಟಿದೆ. ನಂತರ ಅಸ್ಯ ಭೋಗ್ಯಂ ತಥೋ ವಿಷ್ಣೋರನ್ನಂತೌ ಕುರುತ ಸದಾ. ಧಾನ್ಯವನ್ನ ಬೆಳೆಸಿದ್ದು ಭೂಮಿಯಾದರೆ ಅದನ್ನ ಪಚನ ಮಾಡಿ ಅನ್ನವಾಗಿ ಮಾಡುವುದು ಅಗ್ನಿ, ಇಬ್ಬರು ಸೇರಿ ಅನ್ನವನ್ನ ದೇವರ ಬಾಯಿಗೆ ಕೊಡತಾ ಇದ್ದಾರೆ. ಸರ್ವೈರಿ ಅದು ಭುಜ್ಯತೆ ಚನ್ನಂ ತತ್ರ ತತ್ರ ಸ್ಥಿತೋ ಹರಿಹಿ ತದ್ ಭುಂಕ್ತೆ ಅತಃ ತದರ್ಥಂ ಹಿ ತಾವನ್ನಂ ಕುರುತ ಸದಾ. ಎಲ್ಲರೂ ಏನು ಊಟ ಮಾಡುತ್ತಾರೆ, ಸರ್ವೈಹಿ ಅದು ಭುಜ್ಯತೆ ಚ ಅನ್ನಂ, ಅಲ್ಲಿ ಹರಿಹಿ ತತ್ರ ತತ್ರ ಸ್ಥಿತ, ಎಲ್ಲರಲ್ಲಿ ದೇವರು ಇದ್ದುಕೊಂಡು ತದ್ದು ಭೂಮಿಕೆ ಅದನ್ನು ಸ್ವೀಕಾರ ಮಾಡುತ್ತಾನೆ. ಅತಃ ತದರ್ಥಂ ಹಿ ಭಗವಂತನ ಪ್ರೀತ್ಯರ್ಥವಾಗಿ ತೌ ಅನ್ನಂ ಕುರುತ ಸದಾ, ಆ ಇಬ್ಬರು ಅನ್ನವನ್ನ ಮಾಡುತ್ತಾರೆ. ವಿಷ್ಣೋ ವಾಗ್ ವಿಭವಂ ವೇದ ಯ ಉಪಾಸ್ತೆ ಚ ಸರ್ವದಾ. ಯಾರಾದರೆ ದೇವರ ವಾಕ್ಕನ್ನ ಅದರ ವೈಭವವನ್ನು ತಡೀತಾರೋ, ವಾಕ್ಯನಿಂದ ಹುಟ್ಟಿ ಬಂದವರೇ ಅಗ್ನಿ ಪೃಥ್ವಿ ಅವರು ಈ ತರ ಎಲ್ಲ ಮಾಡುತ್ತಾರೆ ಅಂತ ಯಾರು ತಿಳಿತಾರೋ, ಯೋಗ್ಯ ಸನ್ ತದುಪಾಸಾಯ ಯಹ ಭೂಮಿ ಅಗ್ನಿ ಸಮನ್ವಿತ ಸಭೂಮ್ಯಗ್ನಿ ಸಮನ್ವಿತ ಸಮಂ ತಯೋ ವ್ಯಕ್ತಿ ಮಾಂಶ್ಚ ತದ್ವನ್ ಮುಕ್ತಶ್ಚ ನಿತ್ಯದ. ಯಾರಾದರೆ ಈ ಉಪಾಸನೆಗೆ ಯೋಗ್ಯರೋ ಅವರು ವಿಶೇಷವಾಗಿ ಭೂಮಿ ಅಗ್ನಿಗಳಿಂದ ಕೂಡಿಕೊಂಡು ಅವರ ಜೊತೆಗೆ ಸಮಾನವಾದ ವ್ಯಾಪ್ತಿಯನ್ನು ಪಡೆಯುತ್ತಾನೆ, ಅವರಂತೆ ಮುಕ್ತನಾಗಿ ಬಿಡುತ್ತಾನೆ. ಅದಕ್ಕೆ ಹೇಳ್ತಾರೆ, ಅನಷ್ಟ ಲೋಕೋ ವಸತಿ ಸಮೀಪೆ ಕೇಶವಸ್ಸಜ. ಸದಾಕಾಲ ಭಗವಂತನ ಲೋಕದಲ್ಲಿ ದೇವರ ಹತ್ತಿರೇ ವಾಸವಾಗಿ ಬಿಡುತ್ತಾನೆ ಈ ಉಪಾಸನೆ ಮಾಡಿದವರು. ಅವಾಗ ಹೇಳ್ತಾರೆ, ಈ ಒಂದು ಉಪಾಸನೆಗೆ ಯಾರು ಯೋಗ್ಯರು? ನಾವಲ್ಲ ಅಂದರು. ಯೋಗ್ಯಾಹ ಅಸ್ಯಾಹ ಉಪಾಸಾಯಾಹ ಪೃಥಿವಿ ಅಗ್ನಿ ಪದಸ್ಯ ಯೇ ಯೋಗ್ಯಾಹ ತೇವೈ ಮುಖ್ಯತಃ ತದನ್ಯೇ ತತ್ರ ತೌ ಸ್ಥಿತೌ.
ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಾದರೆ ಅಗ್ನಿ ಪೃಥಿವಿ ಎಂಬ ಪದಕ್ಕೆ ಅರ್ಹರೋ ಅವರು ಈ ತರ ಉಪಾಸನೆ ಮಾಡತಾರಯ್ಯ. ಇನ್ನ ತತ್ರ ಚರ್ತುಂ ಸಮರ್ಥಾ ಸ್ಯುಹ ಮುಕ್ತಿಂ ಪ್ರಾಪ್ಯ ಎದೃಚ್ಛಯ ಕದಾ ಕಾದಾಚಿತ್ ಕೋಪಾಸನೆ ತು ತಾವತ್ ತೇಷಾಂಚ ಯೋಗ್ಯತಾ. ಅದಕ್ಕೆ ಹೇಳ್ತಾರೆ, ದೇವರಿಗೆ ಅನ್ನ ಕೊಡತಾರಲ್ಲ, ಅದರಿಂದ ಅವರಿಗೆ ವಿಶೇಷವಾದ ಲೋಕ ಬರ್ತಾ ಇದೆ. ಅದಕ್ಕಂದ್ರು ಮಿಕ್ಕವರಿಗೆ ನಾವೆಂತ ಉಪಾಸನೆ ಯಾವಾಗ ಯಾವಾಗ ಮಾಡಿ ಚಿಂತನೆ ಮಾಡುತ್ತೀವಲ್ಲ, ಅದಕ್ಕೆ ಹೇಳ್ತಾರೆ ತಾವತ್ ತೇಷಾಂಚ ಯೋಗ್ಯತ, ಎಷ್ಟವರು ಯೋಗ್ಯತೆ ಇದೆ ಅಷ್ಟು ಅವರಿಗೆ ಅನ್ನ ಆದಿಗಳು ಸಿಗುತ್ತೆ. ನಂತರ ಮುಂದೆ ಹೇಳ್ತಾರೆ, ವೇದ ನಂಹಿ ಅಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯಥಾ ಏಕದೇಶವಿದೋ ಯಸ್ಮಾತ್ ಪರೋಕ್ಷ ಜ್ಞಾನಿನೋಖಿಲಾ ಅಪರೋಕ್ಷಂ ಭವೇತ್ ಯಸ್ಮಾತ್ ನೈವ ಉಪಾಸಾಮೃತೆ ಕ್ವಚಿತ್ ತದುಪಾಸ ತಸ್ಮಾದ್ ಉಪಾಸಾ ಪೂರ್ವಂತೋ ಯೋಪರೋಕ್ಷಂ ಪ್ರಪಶ್ಯತಿ ಸಯೇವ ವೇದ ನಾಣ್ಯಸ್ತು ಯೋಗ್ಯಶ್ಚೈವ ಅಪರೋಕ್ಷ ದೃಗ್ ತಸ್ಮಾತ್ ಯೋಗ್ಯಸ್ಯ ಉಕ್ತ ಫಲಮನ್ಯೇಷಾಂ ಕಿಂಚಿದೇವ. ಇಲ್ಲಿ ಹೇಳುತ್ತಾರೆ, ಯಾರಾದರೆ ವಿಶೇಷ ವೇದನ ಉಪಾಸನ ಅಂದ್ರೆ ಅಪರೋಕ್ಷೇಣ ವೇದನಂ ಮುಹಿ ಮುಖ್ಯಂ ಭವತಿ ನಾಣ್ಯಥಾ, ಅಪರೋಕ್ಷದಿಂದ ಭಗವಂತನನ್ನ ಈ ರೀತಿಯಾಗಿ ನೋಡೋದು ವಿಶೇಷವಾದ ಸಾಧನ ಅಂತ ಕಲಿಸಿಕೊಳ್ಳುತ್ತೆ. ಆದರೆ ಸ್ವಲ್ಪ ತಿಳ್ಕೊಂಡ್ರೆ ಅವರು ಪರೋಕ್ಷ ಜ್ಞಾನಿಗಳು, ಪ್ರತ್ಯಕ್ಷ ಜ್ಞಾನಿಗಳು. ನಾವು ಕೇಳಿ ತಿಳಿಯೋರು, ನೋಡಿ ತಿಳಿಯೋರಲ್ಲ. ಅಗ್ನಿ ಭೂಮಿ ಎರಡು ಪದಕ್ಕೆ ಯೋಗ್ಯರು. ಭಗವಂತನನ್ನ ಸರ್ವತ್ರ ನೋಡತಾರವರು, ನೋಡಿ ಅನ್ನ ಕೊಡುತ್ತಾರೆ. ನಾವು ಹಾಗಲ್ಲ, ಇದ್ದಾನಂತೆ ಅನುಸಂಧಾನ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರಾದರೆ ಈ ರೀತಿಯಾಗಿ ತಿಳ್ಕೊಳ್ತಾ ಇದ್ದಾರೋ ತಸ್ಮಾತ್ ಯೋಗ್ಯಸ್ಯ ಉಕ್ತ ಫಲಂ, ಭಗವಂತನ ವಿಶೇಷ ಉಪಾಸನೆ ಮಾಡತಕ್ಕಂತಹ ಯೋಗ್ಯತೆ ಆ ಪದ ಯೋಗ್ಯರಿಗೆ ಮಾತ್ರ ಇರುತ್ತೆ. ಮಿಕ್ಕ ಅನ್ಯೇಷಾಂ ಕಿಂಚಿದೇವಹಿ, ಮಿಕ್ಕವರಿಗೆ ಸ್ವಲ್ಪ ವಿಶೇಷವಾಗಿ ಫಲ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದೆ. ಹಾಗಾದ್ರೆ ಈ ಉಪನಿಷತ್ತಲ್ಲಿ ಹೇಳಿದ ಎಲ್ಲಾ ಉಪಾಸನೆಗಳು ಯಾರಿಗೆ? ದೇವತೆಗಳಿಗೆ ಮಾತ್ರ, ದೇವತೆಗಳಿಗೆ ಮಾತ್ರ. ಆವಾಗ ಮತ್ತು ಪ್ರಶ್ನೆ ಏನಂತ, ದೇವತೆಗಳಿಗೆ ಈ ಟೆಕ್ಸ್ಟ್ ಬುಕ್ ಯಾಕೆ ಅಲ್ವಾ? ಅವರಿಗೆ ಮೊದಲೇ ಗೊತ್ತಿರುತ್ತವೆ, ಅವರಿಗೆ ಇದೇನು ಪಾಠ ಬೇಕಾಗಿಲ್ಲಲ್ವಾ? ಮತ್ತೆ ಹೇಳೋದು ನಮಗೆ, ನಮಗೆ ಹೇಳಿ ಅವರಿಗೆ ಅಂತ ಹೇಳಿದ್ರೆ ಏನು ಉಪಯೋಗ? ಅದಕ್ಕಂದ್ರು ದೇವತೆಗಳು ಎರಡು ರೀತಿ, ದೇವಲೋಕದಲ್ಲಿ ಸಂಚಾರ ಮಾಡುವವರು ಒಂದು, ಅವರದ್ದೇ ರೂಪ ಭೂಲೋಕದಲ್ಲಿ ಹುಟ್ಟಿ ಬಂದಾಗ, ದೇವತೆಗಳು ಭೂಮಿಯ ಮೇಲೆ ಹುಟ್ಟಿ ಬಂದಾಗ ಅವರವರಿಗೆ ತಕ್ಕಂತಹ ಉಪಾಸನೆಗಳನ್ನ ಇಲ್ಲಿ ಕೊಡುತ್ತಾರೆ ಪುಸ್ತಕದ ಮೂಲಕ. ಅದಕ್ಕೆ ಇಲ್ಲಿ ಕೊಡತಾ ಇದ್ದಾರೆ. ಮತ್ತು ದೇವತೆಗಳು ಒಂದು ಕಿರೀಟ ಇಟ್ಕೊಂಡು ನಮ್ಮ ಮಧ್ಯೆ ಇರಲ್ಲ, ನಮ್ ಥರನೇ ಇರ್ತಾರೆ. ಮತ್ತವರಿಗೆ ಯಾರು ಹೇಳ್ತಾರೆ ನಿಮ್ಗಿದು ಉಪಾಸನೆ, ನೀವು ದೇವತೆಗಳು ಅಂತ ಅವ್ರು ಹೇಳಬೇಕಲ್ಲ. ಭೂಮಿ ಮೇಲೆ ಹುಟ್ಟಿದಾಗ ಅವರು ಎಲ್ಲ ಮರೆತಿರ್ತಾರಲ್ವ? ಅಂದ್ರೆ ಅವರವರಿಗೆ ಅವರು ದೇವತೆಗಳು ಅಂತ ಮೇಲಿನವರು ಸ್ವಪ್ನದಲ್ಲೋ ಎದುರಿ ಕಾಣಿಸಿಯೋ ಹೇಳೇ ಹೇಳ್ತಾರೆ. ಎಲ್ಲರಿಗೂ ಹೇಳಿದ ಮೇಲೆ ಹಾ ಇದು ನಿಮಗೆ ಅಂತ ಹೇಳಿಬಿಡುತ್ತಾರೆ. ಯಾರ್ಯಾರಿಗೆ ಉಪಾಸನೆ ಯಾವುದಿರುತ್ತೋ ಅದೇ ಅವರ ಕಣ್ಣಿಗೆ ಬೀಳುವಂತೆ ಮಾಡುತ್ತಾರೆ. ಮಾಡಿ ಆ ಉಪಾಸನೆ ನೋಡಿದ ಕೂಡ ನಾ ಮಾಡಬೇಕು ನಾ ಮಾಡಬೇಕು ಅಂತ ಆಸೆ ಅವರಿಗೆ ಕೊಟ್ಟು ಆ ರೀತಿಯಾದ ಚಿಂತನೆಯನ್ನು ಮಾಡಿಸಿ ಭಗವಂತ ಅನುಗ್ರಹ ಮಾಡುತ್ತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪ್ರಾಣೇನ ಸುಷ್ಟೌ ಅಂತರಿಕ್ಷಂ ಚ ವಾಯುಶ್ಚ ಅಂತರಿಕ್ಷಂ ವಾ ಅನುಸರಂತಿ ಅಂತರಿಕ್ಷಮನುಸೃಣ್ವಂತಿ ವಾಯುರಸ್ಮೈ ಪುಣ್ಯಂ ಗಂಧಂ ಆವಹತಿ ಏವಮೇತೌ ಪ್ರಾಣಂ ಪಿತರಂ ಪರಿಚರತು ಅಂತರಿಕ್ಷಂ ಚ ವಾಯುಶ್ಚ ಯಾವದನ್ವಂತರಿಕ್ಷಂ ಯಾವದನು ವಾಯುಸ್ತಾವಾನಸ್ಯ ಲೋಕೋ ಭವತಿ ನಾಸ್ಯ ತಾವಲ್ಲೋಕೋ ಜೀರ್ಯತೆ ಯಾವದೇತಯೋರ್ನ ಜೀರ್ಯತೆ ಅಂತರಿಕ್ಷಸ್ಯ ಚ ವಾಯೋಶ್ಚ ಯಏವಮೇತಾಂ ಪ್ರಾಣಸ್ಯ ವಿಭೂತಿಂ ವೇದ.
ಇಲ್ಲಿ ಚೆನ್ನಾಗಿ ಹೇಳ್ತಾರೆ. ಭಗವಂತನಿಂದ ಸೃಷ್ಟಾದವರು ಯಾರು ಅಂದ್ರೆ ಏನು ಹೇಳ್ತಾರೆ, ವಿಘ್ನೇಶ್ವರ ಮತ್ತು ಭೂತವಾಯು ಇವರಿಬ್ಬರು ಕೂಡ ಬರ್ತಾ ಇದ್ದಾರೆ. ಪ್ರಾಣೇನ ಸುಷ್ಟೌ ಅಂತರಿಕ್ಷಂಚ ವಾಯುಶ್ಚ. ಈ ಭಗವಂತನ ಅನುಗ್ರಹದಿಂದ ವಾಯುದೇವರಿಂದ ಸುಷ್ಟರಾದವರು ಯಾರು ಅಂತ ಹೇಳ್ತಾ ಇದ್ದಾರೆ. ಪ್ರಾಣಾದಿಭ್ಯಶ್ಚ ವಾಯುವಾದ್ಯಾಹ ಏವಂ ವಿಷ್ಣೋ ಪ್ರಜ್ಞರೆ. ಅಂದ್ರೆ ಹೇಳ್ತಾ ಇದ್ದಾರೆ, ದೇವರ ಪ್ರಾಣದಿಂದ ವಾಯುದೇವರೇ ಮೊದಲಾದವರು ಬಂದರು. ಬ್ರಹ್ಮ, ಶೇಷ, ಸುಪರ್ಣ, ಇಂದ್ರ, ಶಿವಾದ್ಯಾಹ ಆಪಃ ಏರಿತಾಃ. ತೇ ವಿಷ್ಣೋಃ ಮನಸಾ ಜಾತಾಃ ಸರ್ವೇ ಚ ಅವಭಿಮಾನಿನಃ. ಯಾರ್ಯಾರು? ಬ್ರಹ್ಮ, ಶೇಷ, ಗರುಡ, ರುದ್ರ, ಇಂದ್ರ ಅಂತ ಇವರೆಲ್ಲರೂ ಕೂಡ ಆಪಃ ಜಲ ಅಂತ ಕರೆಸಿಕೊಳ್ಳುತ್ತಾರೆ, ಅಭಿಮಾನಿ ದೇವತೆಗಳು. ಯಾಕೆ? ದೇವರ ಮನಸ್ಸಿನಿಂದ ಹುಟ್ಟಿ ಬಂದಿದ್ದಾರೆ, ಅಭಿಮಾನಿನ ನೀರಿಗೆ ಅಭಿಮಾನಿಗಳಾಗಿದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವೈಶ್ವದೇವ್ಯಸ್ತೋ ಹ್ಯಾಪೋ ವರುಣಶ್ಚ ಮನೋಭವ ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಧಿಪಃ ಇವಂ ಸರ್ವಾಹ ದೇವತಾ ಹಿ ವಿಷ್ಣುಂಗೇಭ್ಯಃ ಪ್ರಜ್ಞರೇ. ಅಲ್ಲಿಡ್ತಾರೆ, ಆ ಭಗವಂತನ ಮನಸ್ಸಿನಿಂದ ಸೃಷ್ಟ ಆದವರೇ ಇನ್ನಿಬ್ಬರು ಅಂದ್ರೆ ಆಪಃ ವರುಣಶ್ಚ ಮನೋಭವ, ಆ ಜಲಾಭಿಮಾನಿ ದೇವತಾ ಮತ್ತು ವಿಶೇಷವಾಗಿರತಕ್ಕಂಥ ಮನೋಭವ ಅಂದ್ರೆ ಯಾರು? ವರುಣ. ವರುಣನು ಕೂಡ ವಿಶೇಷವಾಗಿ ಭಗವಂತನ ಮನಸ್ಸಿನಿಂದ ಹುಟ್ಟಿ ಬಂದವರು. ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಧಿಪ, ಅವರೆಲ್ಲರೆಂಥವರು ಅಂದ್ರೆ ಪೂರ್ತ ಪುಣ್ಯೇಶು, ಯಾರ ಪುಣ್ಯ ಪೂರ್ಣ ಆಗಿದೋ ಅಂಥವರ ಮನಸ್ಸಿನಲ್ಲಿ ಶ್ರದ್ಧೆಯನ್ನು ಹುಟ್ಟಿಸುವಂಥವರು ಇವರೆಲ್ಲ. ಈ ರೀತಿಯಲ್ಲಿ ಎಲ್ಲಾ ದೇವತೆಗಳು ವಿಷ್ಣು ಅಂಗೇಭ್ಯಃ ಪ್ರಜ್ಞರೇ, ಅವರು ಭಗವಂತನ ಅಂಗಗಳಿಂದ ವಿಶೇಷವಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಅದರಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಂತರಿಕ್ಷ ಮತ್ತು ವಾಯು ಈ ಎರಡೂ ಕೂಡ ಭಗವಂತನಿಂದ ಹುಟ್ಟಿ ಬರ್ತಾ ಇದೆ, ಭಗವಂತನಿಂದ ಹುಟ್ಟಿ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅನು ಚರಂತಿ ಅಂತರಿಕ್ಷಂ ಅನುಶೃಣ್ವಂತಿ ವಾಯು ಅಸ್ಮೈ ಪುಣ್ಯಂ ಗಂಧಂ ಆ ವಹತಿ. ದೇವರ ಪ್ರಾಣದಿಂದ ಹುಟ್ಟಿ ಬಂದವರು ಯಾರು? ಇವರೆಲ್ಲರನ್ನು ಹೇಳಿದ್ರು. ಅದಕ್ಕೆ ಹೇಳಿದ್ರು, ಈ ಆಕಾಶ ಇದೆಯಲ್ವಾ, ಆಕಾಶದಿಂದ ಹುಟ್ಟಿ ಬಂದವರೇ ಅಂತರಿಕ್ಷಾಭಿಮಾನಿ ಗಣೇಶ ಮತ್ತು ಭೂತವಾಯುವಿನ ಸೃಷ್ಟಿಯಾಗಿದೆ. ಅವರಿಬ್ಬರು ಕೂಡ ಏನು ಮಾಡುತ್ತಾರೆ ಅಂದ್ರೆ ಹೇಳ್ತಾ ಇದ್ದಾರೆ, ಅಂತರಿಕ್ಷ ವಿಶೇಷವಾಗಿ ಆ ಶಬ್ದಗಳನ್ನೆಲ್ಲ ಭಗವಂತನ ಪ್ರೀತ್ಯರ್ಥವಾಗಿ ಎಲ್ಲರ ಕಿವಿಗೆ ತಗೊಂಡೋಗಿ ಅಂತರಿಕ್ಷದ ಮೂಲಕವೇ ಬರುತ್ತೆ. ಹಾಗೆ ವಾಯು ಗಂಧವನ್ನ ಭಗವಂತನ ಪ್ರೀತ್ಯರ್ಥವಾಗಿ ಪುಣ್ಯ ಗಂಧವನ್ನ ತರ್ತಾ ಇರ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಭಗವಂತನ ಕಣ್ಣಿಂದ ಜೀವಾಭಿಮಾನಿ ಸೂರ್ಯ ಇಬ್ಬರು ಬರ್ತಾ ಇದ್ದಾರೆ. ಚಕ್ಷುಷ ಸುಷ್ಟೌ ಜೌಶ್ಚ ಆದಿತ್ಯಶ್ಚ ಜೌರ್ಹಾಸ್ಮೈ ವೃಷ್ಟಿಮನ್ನಾದ್ಯಂ ತಂ ಪ್ರಯಚ್ಛತಿ ಆದಿತ್ಯೋಸ್ಯ ಜ್ಯೋತಿ ಪ್ರಕಾಶಂ ಕರೋತಿ. ಭಗವಂತನ ಎರಡು ಕಣ್ಣಿಂದ ವಿಶೇಷವಾಗಿ ಯಾರು? ಜುಲೋಕಾಭಿಮಾನಿ ಮತ್ತು ವಿಶೇಷವಾಗಿ ಸೂರ್ಯ ಹುಟ್ಟಿ ಬರ್ತಾ ಇದ್ದಾರೆ. ಅವರೇನು ಮಾಡುತ್ತಾ ಇದ್ದಾರೆ? ಜುಲೋಕಾಭಿಮಾನಿ ಒಳ್ಳೆ ಮಳೆಯನ್ನ ಕೊಡ್ತಾನಂತೆ. ಯಾಕೆ? ಮಳೆ ನೋಡಿದಾಗ ಆನಂದ ಆಗುತ್ತೆ. ಅದಕ್ಕೆ ಎಲ್ಲರ ಕಣ್ಣಲ್ಲಿ ದೇವರ ಕಣ್ಣಿದೆ, ನಾವು ಕಣ್ಣಿಂದ ಹುಟ್ಟಿ ಬಂದೆವು, ಅದಕ್ಕೆ ಆ ದೇವರ ಕಣ್ಣಿಗೆ ಸಂತೋಷ ಕೊಡೋಣ ಅಂತ ಮಳೆಯನ್ನ ಸುರಿಸ್ತಾರಂತೆ. ಹಾಗೆ ದೇವರ ಕಣ್ಣು ಎಲ್ಲರ ಕಣ್ಣಲ್ಲಿ ಇದೆಯಲ್ಲ, ಅದಕ್ಕೆ ಪದಾರ್ಥಗಳ ಮೇಲೆ ಸೂರ್ಯ ಬೆಳಕನ್ನ ಚೆಲ್ಲಿ ಆ ಕಣ್ಣಲ್ಲಿರುವ ದೇವರಿಗೆ ಸಂತೋಷ ಕೊಡ್ತಾನಂತೆ. ಈ ರೀತಿಯಲ್ಲಿ
ಯಾವ ಯಾವ ದೇವತೆಗಳು ದೇವರ ಯಾವ ಅಂಗದಿಂದ ಹುಟ್ಟಿ ಬಂದಿರ್ತಾರೆ, ಆ ಅಂಗ ಎಲ್ಲರ ಅಂಗದಲ್ಲಿದೆ, ದೇವರ ಅಂಗ, ಅದನ್ನ ಅವರು ಪ್ರಚಾರ ಮಾಡುತ್ತಾರೆ. ಇನ್ನ ಏವಂ ಏತೌ ಚಕ್ಷುಃ ಪಿತರಂ ಪರಿಚರತಃ, ತಮಗೆ ಹುಟ್ಟುಕೊಟ್ಟ ಅಪ್ಪನಾದ ಭಗವಂತ ಅವನ ಕಣ್ಣನ್ನ ಸೇವಾ ಮಾಡುತ್ತಾರೆ. ಅದಕ್ಕೆ ಯಾವ ಯಾವ ದೇವತೆಗಳು ಯಾವ ಯಾವ ಅಂಗದಿಂದ ಹುಟ್ಟಿ ಬಂದಿರ್ತಾರೆ ಆಯಾ ಅಂಗವನ್ನ ಸೇವಾ ಮಾಡಿ ಕೊನೆಗೆ ಏನಾಗ್ತಾರೆ ಆ ಅಂಗದಲ್ಲೇ ಪ್ರವೇಶ ಮಾಡುತ್ತಾರೆ. ಅದನ್ನ ಸಾಯುಜ್ಯ ಮೋಕ್ಷ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾವದನು ಜೌಶ್ಚ ಆದಿತ್ಯಶ್ಚ, ಯಾವದನು ಜೌರ್ ಯಾವದನ್ ಯಾವದನ್ವಾ ಆದಿತ್ಯಸ್ತಾವಾನಶ್ಚ ಲೋಕೋ ಭವತಿ. ಎಷ್ಟರವರೆಗೆ ದ್ಯುಲೋಕಾಭಿಮಾನಿ ಇರ್ತಾಳೋ, ಎಷ್ಟರವರೆಗೆ ಸೂರ್ಯ ಇರ್ತಾನೋ ಅಷ್ಟರವರೆಗೆ ಇವನಿಗೆ ವಿಶೇಷವಾಗಿ ಈ ಲೋಕ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತೆ ನೆನೆಯುವಂಥವನಿಗೆ. ಹೇಳ್ತಾರೆ, ನಾಶ ತಾವನ್ ಲೋಕೋ ದೀರ್ಘತೆ, ಇವನಿಗೆ ಯಾವ ಲೋಕ ಬರುತ್ತೆ ಆ ಲೋಕ ಎಂದು ನಾಶ ಆಗೋದಿಲ್ಲ. ಯಾವ ದೇತಯೋರ್ನ ದೀರ್ಘತೆ ದಿವಶ್ಚ ಆದಿತ್ಯಶ್ಚ ಆದಿತ್ಯಶ್ಚ ಏವಮೇತಾಂ ಚಕ್ಷುಷೋ ವಿಭೂತಿಂ ವೇದ. ಉಪಾಸಕನಿಗೆ ಅವರ ಲೋಕವೇ ಆಗಿಬಿಡುತ್ತೆ. ಆದರೆ ಹೇಳುತ್ತಾರೆ, ಯಾರಾದರೂ ಇದನ್ನು ತಿಳಿಯುತ್ತಾರೋ ಅವರಿಗೆ ಯಾವ ದೇತೆಯವರನ್ನ ಜೀರ್ಯತೆ ಅವರು ಎಷ್ಟರ ಪರ್ಯಂತ ಸೂರ್ಯ ಮತ್ತು ದ್ಯುಲೋಕಾಭಿಮಾನಿ ಇರ್ತಾರೋ ಅಷ್ಟರ ಪರ್ಯಂತ ಇವರಿಗೆ ವಿಶೇಷವಾದ ಲೋಕ ಪ್ರಾಪ್ತಿ ಆಗುತ್ತೆ ಅಂತ ತಿಳಿಸಿಕೊಟ್ಟು ದೇವರ ಶ್ರೋತ್ರೇಂದ್ರಿಯದಿಂದ ದಿಗಭಿಮಾನಿ ದೇವತೆಗಳು ಚಂದ್ರ ಇವರು ಬರುತ್ತಾ ಇದ್ದಾರೆ, ಮನಸ್ಸಿನಿಂದ ಯಾರ್ಯಾರು ಬರುತ್ತಾ ಇದ್ದಾರೆ ಎಂಬುದನ್ನ ತಿಳಿಸಿಕೊಟ್ರೆಂಬಲ್ಲಿ ಶ್ರೀಕೃಷ್ಣ ಅರ್ಪಣೆ. ನಾಳೆ ಇಲ್ಲ, ನಾಳದ್ದು ಇದೆ. ಅದು ಅಧಿಕ ಮಾಸ ಪ್ರಯುಕ್ತ ಎಲ್ಲರೂ ಅಧಿಕವಾಗಿ ಇಟ್ಟುಕೊಂಡಿದ್ದಾರೆ. ಅದೆಲ್ಲೋ ಒಂದು ದೂರ, ಅದ್ಯಾವುದು ದೇವರ ಚಿಕ್ಕನ ಹಳ್ಳಿ ಅಂತ, ಒಂದು 25 ಕಿಲೋಮೀಟರ್ ಇದೆ ಇಲ್ಲಿಂದ. ಅಲ್ಲಿಗೆ ಹೋಗಿ ಅವರು ಹಾಕಿದ ಊಟ ಮಾಡಿ ಬರೋಟೊತ್ತಿಗೆ ದೇವರು ನಮ್ಗೆ ಕಾಣಿಸ್ತಾರೆ, ಅದಕ್ಕೆ ಲೇಟ್ ಆಗುತ್ತೇನೋ ಅಂತ.